ಅಲ್ಲ ಒಂದ್ ಮುಂಜಾನೆ ಹೇಳಿದ ಸಂಜೆ ತನ್ನ ಮೊಸರು ಮೊಸರದಕ್ಕೆ ಹೋಗತ್ತೀನಿ, ಯಾರು ಒಬ್ರು ಬಂದ್ರ ನನ್ನ ವ್ಯಾಪಾರ ಮಾಡೋಲ್ಲ ಅಂತೀನಿ ನಾನು. ಯಪ್ಪ ದೇವ್ರ, ಯಾವ್ದ್ರ ಗಿರಾಕಿ ತರಿಸಿ ನಮ್ಮ ಮೊಸರುಗಳೇ ನಮ್ಮ ಮೊಸರೆಲ್ಲ ಕಲ್ಯ ಮಾಡಪ್ಪ. ನಿನಗ ಬೇಕಾದ್ರ ಒಂದ್ ನಿಮಿಷ ಮೌನ ಆಚರಿಸ್ತೀನಿ ನಾನು. ಬೇಡ ರಾಜಕ, ಶಿವರಾತ್ರಿ ಅಯ್ಯಯ್ಯೋ ಬರ್ರಿ ಬರ್ರಿ ಕೆಲ್ಸಕ್ ಬಂದ್ರು. ಕೆಡ್ಸಕ್ ಬಂದಿಂದೆ ಪೆದ್ದಿ ಪೆದ್ದಿ ಚಟ್ ಅನ್ಸುದ ಸಾಧ್ಯನೇ ಇಲ್ಲ. ಅಲ್ಲ ಏನ್ ಕತೆ ಹಿಡ್ಕೊಂಡ್ ಮಟ್ಟ ಹಿಡ್ಕೊಂಡು ನನ್ಗ ಪೆದ್ದಿ ಅಂತಿಲ್ಲ. ಬರ್ರಿ ಪೋ ಬರ್ರಿ ಪೊಲೀಸ್ ಹೆಂಗ ಕಳ್ಳ ನುಗ್ಗಿತಾರ ಹಂಗ ಇವ್ನು ಓದಿ ಬರ್ರಿ. ಏ ಕಪ್ಪಿ ಮಾರವನ ನನ್ನ ಹಿಡ್ಕೊಂಡಿ ಹಿಡಿಯ ಹಳೆ ಹಿಡಿಯ. ಏ ರಾಧಿಕಾ ನಿನ್ ಮುಟ್ರೆ ಮತ್ತು ಏನ್ ಕೆಟ್ಟು ಏನು ಆಯ್ತಿದ ಯಾನೋ ನನಗ ಹತ್ತಿದಕ್ಕೆ ತೇಳಿ ಮುಟ್ ನೋಡ. ಅಲ್ಲ ನನಗ ಹತ್ತಿದಕ್ಕೆ ಅಂತಿಲ್ಲ, ನೀ ಏನ ನಮ್ಮ ಸ್ವಾದರತ್ತಿ ಮಗನು ಏನ ಸ್ವಾದರ ಮಾವನು ನಮ್ಮ ಮನೆಗೆ ಏನ ಮುಂದ ಹತ್ತಿಯೋ ಇಲ್ಲ ಹಿಂದೆ ಹಿತ್ಲಕತ್ತಿಯೋ? ಏ ರಾಜಕ ನಿನಗ ಮುಂದು ಹತ್ತಿಲ್ಲ ಹಿಂದೂ ಹತ್ತಿಲ್ಲ, ಇನ್ನು ಮುಂದ ಹತ್ತಬೇಕತ್ ಮಾಡಿ ನೋಡ. ಅನ್ನೋದೇನ ನೀ ಒಂದ್ ಸಲ ಗಟ್ಟಿ ಮನಸ್ಸು ಮಾಡಿ ಹೂವನ ಹತ್ತೇ ಬಿಡ್ತಾನೆ. ರಂಭಿಸ್ಕೊಂಡು ಕೈ ಬಿಟ್ರಾಯ್ತು. ಏ ರಾಧಿಕಾ ಮನುಷ್ಯನಾಗ ಮಡಿಗಿತ್ತಿಂದ ಮನಸ್ಸು ನೋಸ್ಕೋಬೇಡ, ಸ್ವಲ್ಪ ಬಾಯಿ ಬಿಚ್ಚೇಳಿ ನಮ್ಮಂತ ಯಂಗ್ ಹುಡುಗರಿಗೆ ಹೆಲ್ಪ್ ಮಾಡ್ಲ. ಆಗ್ಲಿ ಮುಂದ ಮಾಡ್ದ ಹೆಲ್ಪ್ ಇರ್ಲಿ. ನಿಂದ ಯಾವ ಊರು? ಎಲ್ಲಿರ್ತಲ್ಲ ಅದು ನನ್ನ ಊರು. ನಾ ಯಾರ ಜೋಡಿ ಮಾತಾಡ್ತಾನ? ಅವ್ರ ನಮ್ಮವ್ರ ಅಂದಂಗ ಇಲ್ಲಿ ಬಾಡಿಗೆ ಕೊಡೆ ಸಿಗ್ತಾವ ನಮ್ ದಂಧೆ ಮಾಡಕ. ಅಯ್ಯೋ ನಿಮ್ಗ ಎಷ್ಟ್ ಬೇಕು? ಏ ರಾಧಿಕಾ ಚಕ್ಕಿ ಗಟ್ಲೆ ಬ್ಯಾಡ, ಫುಲ್ಲ ಇದ್ದದ ಒಂದ ಕೊಲೆ ಸಾಕ. ಅವು ನಿಮ್ ನಮಗ್ ಕೊಲೆ ಕೊಡ್ಬೇಕಾರ ಕೆಲವೊಂದ್ ಕರಾರ್ ಕಂಡೀಷನ್ ಅದಾವ. ಅಲ್ಲ ಅಂತ ಕರಾರ್ ಕಂಡೀಷನ್ ಏನ್ ಅದಾವ ನಿಮ್ಮ? ನಮ್ ಕೋಲೆ ಸುತ್ತಮುತ್ತ ನಾನಂತ ಹುಡುಗರು ಯಾರು ಇರಬಾರ್ದು. ಬರೀ 12 16 16 18 ವರ್ಷ ಹುಡುಗಿಯಾರು ಇರ್ಬೇಕ. ಅಂತ ಓಣೆ ಕೊಲೆಬೇಕ, ಅಂತ ಓಣೆ ಕೊಲೆಬೇಕ. ಬಾಯ್ ಬಿಟ್ಟು ಹೇಳ. ಅಲ್ಲ ಇಂತ ಸಣ್ಣ ಹಳ್ಳಿಯಾಗ ಎಂತ ಕೋಲ್ ಸಿತ್ತು ಗೊತ್ತಿಲ್ಲ ನಿನಗ? ಏನು ನಮ್ ಗೆಳತಿ ಒಂದು ಕೋಲ್ ಖಾಲಿ ಇತ್ತ, ಅದನ್ನ ಕೊಡಿಸ್ಬೇಕಂತ ಮಾಡಿದ್ದೆ ನಾನು. ನಿನ್ ಗೆಳತಿದ ಬ್ಯಾಡ, ನಿಂದ ಇದ್ರ ಒಂದಿಟ್ ಬರೋಬರಿ ಹಾಕಿತ್ತ. ನಮ್ದೆಲ್ಲ ಒಂದು ಮನಿ ಐತಿ, ಆದ್ರ ಮನಿ ಮುಂದ ಹುಲ್ಲು ಕಸ ಕಡ್ಡಿ ಬಾಳ ಬಿಟ್ಟೈತಿ, ಅದೆಲ್ಲ ಸ್ವಚ್ಛ ಮಾಡಿರ್ತೀನಿ ಅಂದ್ರ ಬಂದಿರು. ಬಾಡಿಗೆ ತಗೊಂಡಿರ್ತೀನಿ ಅಂದ ಬಳಕ ಅದನ್ನೆಲ್ಲ ನೀನು ಹಸರು ಮಾಡಿಕೊಡ. ಏ ಅದೆಲ್ಲ ಆಗೋ ಮಾತಲ್ಲ ನೋಡ, ನಮ್ಮಪ್ಪಿಂದ ಮನಿ ಕಡ್ಸನ್ನ ನಾವಲ್ಲಿ ಯಾರು ಹೋಗಿಲ್ಲ. ಏನು ಅಮಾವಾಸ್ಯ ಹುಣ್ಣಿಮೆ ಬಂದ್ರ ಕಸ ಕಡ್ಡಿ ಬೆಳೆದಿದ್ರ ಸ್ವಚ್ಛ ಮಾಡ್ತೀನಿ ನಾನು. ಕಲ್ಲ ಕಸ ಕಡ್ಡಿ ಇರ್ಲಿ, ಮತ್ತ ನಿನ್ ಕೋಲದಾಗ ಹಾವದು ಅಡ್ಯಾಡ ಹೋಗ್ಯಾವನ್ ನೋಡು. ಮತ್ತೆ ರಗಡ ಹಾವು ಬರುವುದ ಟ್ರೈ ಮಾಡಿದ್ದು, ಆದ್ರ ನಮ್ಮಪ್ಪನಲ್ಲ ಅವನ ಬೆತ್ತದ ಬಡಗೆ ಹಿಡ್ಕೊಂಡು ಬಾಗಿಲು ಮುಂದ ನಿಂದಿರ್ತಾನ. ಹುರುಪಿಲ್ಲ ಬರ್ತಾವ ನಮ್ಮಪ್ಪನ ಬೆತ್ತ ನೋಡಿ ಅಂದಾಗ ನಿನ್ ಕೋಲದಾಗ ಯಾರ ಕಾಲಿಟ್ಟಂಗ ಕಾಣೋದಿಲ್ಲ. ಈ ಶಿವರಾತ್ರಿ ಕಾಲಿಟ್ಟ ಹಾಲುಗಿಸ ಕೋಲೆ ಶಾಂತ ಮಾಡಿ ತಂಪ್ ಮಾಡ್ತಾನ ನೋಡ. ಅಂದಂಗ ಕೋಲೆ ತೋರಿಸಿದ್ರೆ ಬೇಸತ್ಲ ತೋರಿಸ್ತೀನಿ ಕೋಲೆ.